ಮೊದಲಿಗೆ ಯಾವಾಗಲೂ ಹೊಸಬರನ್ನ ನಂಬಿ ಒಂದು ಅವಕಾಶ ಕೊಡೋದು ಬಹಳ ಮುಖ್ಯ ಆಗುತ್ತೆ. ನಾನು ಗೆಳೆಯನ ಈ ಪ್ರೆಸ್ ಮೀಟ್ ಇರಲೇಬೇಕು ಅಂದೆ, ಯಾಕಂತಂದ್ರೆ ನನಗೆ ಮೊದಲು ಅವಕಾಶ ಕೊಟ್ಟಿದ್ದು ಗೆಳೆಯ ಸೊ ಬಹದ್ದೂರ್ ಸಿನಿಮಾ ನಿರ್ದೇಶನಕ್ಕೆ. ಆ್ಯಂಡ್ ಅಪ್ಪು ಸರ್ ಯಾವಾಗಲೂ ಕೂಡ ಹೊಸಬರ ಸಿನಿಮಾಗಳಿಗೆ ಭಾಳ ಸಪೋರ್ಟ್ ಕೊಡೋರು. ಆ್ಯಂಡ್ ವಹವಾ ನಿಮಗೆಲ್ಲರಿಗೂ ಗೊತ್ತಿದೆ, ಹೊಸಬರು ಅಂತ ಬಂದರೆ ಯಾವಾಗಲೂ ಕೂಡ ಅವರು ಒಂದು ಹೆಜ್ಜೆ ಮುಂದೆ ಇರ್ತಾ ಇದ್ರು. ನಮಗೂ ಕೂಡ ಹೇಳೋರು, ಹೊಸಬರ್ದು ಹಾಡು ಬರಿತಾ ಇದ್ದೀರಾ, ಇನ್ನೂ ಒಂದು ಸ್ವಲ್ಪ ಒಂದೆರಡು ವರ್ಷ ಚೆನ್ನಾಗಿ ಬರೀರಿ, ತುಂಬ ಡ್ರೀಮ್ಸ್ ಇರುತ್ತೆ ಅವ್ರಿಗೆ ಅಂತ. ಆ್ಯಂಡ್ ಅದೇ ಬಹುಶಃ ನನಗೆ ಸ್ಫೂರ್ತಿ ಅನಿಸುತ್ತೆ. ರಕ್ಷ ಅವ್ರ ಜೊತೆ ನಾನು ಇವತ್ತು ಸಿನಿಮಾ ಮಾಡ್ತಾ ಇದ್ದೀನಿ. ಆ್ಯಂಡ್ ರಕ್ಷ ನನಗೆ ಒಂದು 8 ವರ್ಷದ ಸ್ನೇಹಿತರು. ಅವ್ರ ಸೀರಿಯಲ್ ಪುಟ್ಗೌರಿ ಮದುವೆ ಶುರುವಾದಾಗಿಂದ ಹಿಡಿದು ಆ್ಯಂಡ್ ತುಂಬ ನಾನು ಇಷ್ಟು ವರ್ಷ ನೋಡಿರೋದ್ರಲ್ಲಿ ಬಹಳ ಹಾರ್ಡ್ ವರ್ಕರ್, ತುಂಬ ಸಿನಿಮಾ ಬಗ್ಗೆ ಕನಸುಗಳನ್ನ ಇಟ್ಕೊಂಡು ಬಂದಂಥವ್ರು. ಅವ್ರದೇ ನಿರ್ಮಾಣದಲ್ಲಿ ಒಂದು ಗಟ್ಟಿಮೇಳ ಅನ್ನೋಂಥ ಒಂದು ಸೀರಿಯಲ್ನ ಅವರೇ ನಿರ್ಮಿಸಿ 4 ವರ್ಷದಿಂದ ಕೂಡ ಅದ ಕಿರುತೆರೆಯಲ್ಲಿ ಅಭಿನಯಿಸ್ಕೋ ಬಂದಿದ್ದಾರೆ. ಕಿರುತೆರೆಯಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಹೆಸರನ್ನು ಮಾಡಿದ್ದಾರೆ. ಈಗ ಅವ್ರನ್ನ ಬೆಳ್ಳಿ ತೆರೆಗೆ ಪರಿಚಯ ಮಾಡಿಸೋ ಅಂಥ ಒಂದು ಅಪರ್ಚುನಿಟಿ ನನಗೆ ಸಿಕ್ಕಿದೆ. ಆ್ಯಂಡ್ ನನಗೂ ಅದ್ರ ಬಗ್ಗೆ ಖುಷಿ ಇದೆ, ರಕ್ಷ ಜೊತೆ ಸಿನಿಮಾ ಮಾಡ್ತಾ ಇರೋದು. ಆ್ಯಂಡ್ ಇವರು ಗಟ್ಟಿಮೇಳ ಸಿನಿಮಾದ ಒಂದು ಬ್ಯಾನರ್ ಬಂದು ಶ್ರೀ ಸಾಯಿ ಆಂಜನೇಯ ಕಂಪನಿ ಅಂತ, ಅದೇ ಬ್ಯಾನರ್ ಮುಖಾಂತರ ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಈ ಸಿನಿಮಾದ ನನಗೆ ಯಾವಾಗಲೂ ಕೂಡ ಸಿನಿಮಾ ಮಾಡಬೇಕಂತ ಅಂದ್ಕೊಂಡಾಗೆಲ್ಲ ಫಸ್ಟ್ ತಲೆಗೆ ಬರದೆ ಹರಿ ಸರ್, ಯಾಕಂತಂದರೆ ನನ್ನ ಫಸ್ಟ್ ಸಿನಿಮಾ ಬಹದ್ದೂರ್, ನನ್ನ ಕನಸು ಆ ಡ್ರೀಮ್, ನನಗೆ ಒಂದು ಬೆನ್ನೆಲುಬಾಗಿ ನಿಂತವರು ಅವ್ರು. ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ಬಿಸಿ ಇರ್ತಾರೆ ಹರಿ ಸರ್ ಅಂತ. ಆ್ಯಂಡ್ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಅಣ್ಣ ಮಾಡಿಕೊಡ್ಬೇಕು ದಯವಿಟ್ಟು ಮಾಡಿ ಅಂತಂದು ಹೇಳಿದ ತಕ್ಷಣ ಅಷ್ಟೇ ಪ್ರೀತಿಯಿಂದ ಒಪ್ಕೊಂಡು ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ಕೊಡೋಕೆ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಹರಿ ಅಣ್ಣ. ಆ್ಯಂಡ್ ಇನ್ನೊಂದು ವಿಶೇಷ ಏನಂತಂದರೆ, ನಾವೀಗ ಮ್ಯೂಸಿಕ್ ಅಂತ ಅಂದ್ಕೊಂಡ ತಕ್ಷಣವೇ ಮೇಡಮ್ಮು ಅಲ್ಲೇ ಇದ್ದರು, ಒಂದು 5 ಲ್ಯಾಂಗ್ವೇಜ್ 5 ಭಾಷೆಯಲ್ಲಿ ಈ ಸಿನಿಮಾ ಬರಬೇಕು ಅನ್ನೋಂಥ ಒಂದು ಸ್ಕ್ರಿಪ್ಟ್ ಮತ್ತು ಆ್ಯಂಡ್ ನಮ್ಮ ಥಿಯೇಟ್ರ್ ಅವ್ರು ಇರ್ಬೋದು, ನಮ್ಮ ವೆಲ್ ವಿಶಸ್ ಏನಿದ್ದಾರೆ ಎಲ್ಲರೂ ಕೂಡ ಒಂದು ರೌಂಡು ಸಬ್ಜೆಕ್ಟ್ ಆದ ನಂತರ, ಪ್ರೀವಿಯಸ್ ಸಿನಿಮಾನು 5 ಭಾಷೆಯಲ್ಲಿ ಬಂದಿದ್ದರಿಂದ ಇದನ್ನು 5 ಭಾಷೆಯಲ್ಲಿ ತರೋಣ, ಯೂನಿವರ್ಸಲ್ಲಿ ಒಂದು ಅಪೀಲ್ ಆಗುತ್ತೆ ಅಂತ ಅಂದ್ಕೊಂಡಾಗ, ನಾವು ಮ್ಯೂಸಿಕ್ ಅಂತ ಅಂತ ಇದ್ದಂಗೆ ಮೇಡಮ್ ಹೇಳಿದ್ರು ಡಿ ಬಿಟ್ಸ್ಗೆ ಇದ್ಬಿಡ್ಲಪ್ಪ 5 ಭಾಷೆಗಳು ಕೂಡ ಆಡಿಯೋ ರೈಟ್ಸ್ ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.